ಇದೇ ಡಿಸೆಂಬರ್ 4ರಂದು ಶ್ರೀರಂಗಪಟ್ಟಣದಲ್ಲಿ ಶ್ರೀ ಮೂಡಲ ಬಾಗಿಲು ಆಂಜನೇಯ ಸ್ವಾಮಿಯ ಸಂಕಲ್ಪ ಮಾಲೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ಹಿಂದೂ ಜಾಗರಣ ವೇದಿಕೆಯಿಂದ ಮಾಹಿತಿಯನ್ನು ನೀಡಲಾಗಿದೆ. ಈ ಕುರಿತು ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂತ ಹಿಂದೂ ಜಾಗರಣ ವೇದಿಕೆ ದಕ್ಷಿಣ ಪ್ರಾಂತ್ಯದ ಸಂಚಾಲಕ ಲೋಹಿತ್ ಅರಸ್, ಕಳೆದ 8 ವರ್ಷಗಳಿಂದ ಹನುಮ ಮಾಲೆ ಕಾರ್ಯಕ್ರಮ ಮಾಡುತ್ತಿದ್ದೇವೆ. ಹನುಮ ಜಯಂತಿಗೆ 7 ದಿನಗಳ ಮುನ್ನ ಅಂದರೆ ಪಂಚಮಿಯಂದು ಶ್ರೀರಾಮ ತಾರಕ ಹೋಮ ಮಾಡಿ ಹನುಮ ಮಾಲೆ ಧಾರಣೆ ಮಾಡಿ 7 ದಿನಗಳ ವ್ರತಾಚರಣೆ ಮಾಡುವ ಸಾವಿರಾರು ಹನುಮ ಭಕ್ತರು ಡಿಸೆಂಬರ್ 4ರಂದು ಶ್ರೀರಂಗಪಟ್ಟಣಕ್ಕೆ ಬರಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಮಾರ್ಕಂಡೆ ಅವ್ರು ಕೊಡ್ತೀನಿ. ಹೆಚ್ಚು ಕಮ್ಮಿ ಒಂದು 8 ವರ್ಷದಿಂದ ಈ ಹನುಮ ಮಾಲೆ ಕಾರ್ಯಕ್ರಮ ಹಿಂದೂ ಜಾಗರಣ ವೇದಿಕೆ ಹಮ್ಮಿಕೊಂಡಿದೆ. ಅಲ್ಲಿದ್ದಂಥ ಒಂದು ಬೃಹತ್ ಮಂದಿರದಿಂದ ಆಂಜನೇಯನ ಮೂರ್ತಿಯನ್ನು ಕೆಡವಿ ಕಾವೇರಿಗೆ ಹಾಕಿ ತದನಂತರ ಆ ಮೂರ್ತಿನ ಇವತ್ತೊಂದು ಚಿಕ್ಕ ಗುಡಿ ಅಲ್ಲಿ ಕ್ಷಣಾಂಬೆ ದೇವಸ್ಥಾನದಲ್ಲಿರುವಂಥ ಒಂದು ಚಿಕ್ಕ ಗುಡಿಯಲ್ಲಿ ಆ ಬೃಹತ್ ಆಂಜನೇಯನ್ನ ಕೂರಿಸಲಾಗಿದೆ. ಸೊ ಆಂಜನೇಯ ಸ್ವಾಮಿ ತನ್ನ ಮೂಲ ಸ್ಥಾನಕ್ಕೆ ಹೋಗ್ಬೇಕಂಥೇಳಿ ಈ ಹನುಮ ಮಾಲೆ ಕಾರ್ಯಕ್ರಮ 8 ವರ್ಷದಿಂದ ಶುರು ಆಗಿತ್ತು. ಮೊದಲು ಮಂಡ್ಯ ಜಿಲ್ಲೆಗೆ ಸೀಮಿತವಾದಂಥ ಕಾರ್ಯಕ್ರಮ ಕಳೆದ ವರ್ಷ 2-3 ಜಿಲ್ಲೆ ಜೋಡಿಸಿತ್ತು. ಈ ವರ್ಷ ಒಂದು ಕನಿಷ್ಠ 5-6 ಜಿಲ್ಲೆಯಿಂದ ಹನುಮ ಭಕ್ತರು ಬರ್ತಾರೆ. ಡಿಸೆಂಬರ್ 4ನೇ ತಾರೀಕು ಅಲ್ಲಿನ ಒಂದು ಸಂಕೀರ್ತನೆ ಯಾತ್ರೆ ಹಾಗೂ ಬೃಹತ್ ಸಮಾವೇಶಕ್ಕೆ ಪಾಲ್ಗೊಳ್ತಾರೆ. ಈ ವರ್ಷ 20,000 ದಾಟೋ ಸಾಧ್ಯತೆ ಇದೆ. 20,000 ಹನುಮ ಭಕ್ತರು ಶ್ರೀರಂಗಪಟ್ಟಣದಲ್ಲಿ 4ನೇ ತಾರೀಕು ಬರೋ ಸಾಧ್ಯತೆ ಇರುತ್ತೆ. ನಾಳೆ ದಿವಸ ಬೆಳಗ್ಗೆ 27ನೇ ತಾರೀಕು ನವೆಂಬರ್ ಬೆಳಗ್ಗೆ ಶ್ರೀರಂಗಪಟ್ಟಣದಲ್ಲಿ ಒಂದು ವಿಶೇಷ ಹೋಮ ಇರುತ್ತೆ. ಅಲ್ಲಿಂದ ಈ ಮಾಲಾಧಾರಣ ಕಾರ್ಯಕ್ರಮ, ಈ ಸಂಕಲ್ಪ ಮಾಲೆ ಏನಿದೆ, ಆ ಮೂಡಲ್ ಬಾಗಲು ಆಂಜನೇಯ ಸ್ವಾಮಿ ತನ್ನ ಮೂಲ ಸ್ಥಾನಕ್ಕೆ ಹೋಗಬೇಕಂತ ಸಂಕಲ್ಪ ಮಾಡಿ ಮಾಲಾಧಾರಣ ಕಾರ್ಯಕ್ರಮ ನಾಳೆ ಶ್ರೀರಂಗಪಟ್ಟಣದಲ್ಲಿ ಶುರು ಆಗಲಿದೆ. ಇದು 8 ವರ್ಷದಿಂದ ಹಾಕೊಂಡು ಈ ಕಾರ್ಯಕ್ರಮ ಆಗ್ತಾ ಬರ್ತಾ ಇದೆ. ಸೊ ಅನುಮತಿ ಅಂತ ಏನಿಲ್ಲ, ಇದು ಧಾರ್ಮಿಕ ಆಚರಣೆ, 8 ವರ್ಷದಿಂದ ಆಗ್ತಾ ಇರೋದು. ಈ ವರ್ಷ ಕೂಡ ನಾವು ಆಗಲೇ ಪೊಲೀಸ್ ಗಮನಕ್ಕೆ ತಂದಿದ್ದೀವಿ, ಅವರ ಸಹಕಾರ ಕೋರಿದ್ದೀವಿ ಈ ಕಾರ್ಯಕ್ರಮ ಮಾಡಲಿಕ್ಕೆ. ಇದರಲ್ಲೇನು, ಇದು ಧಾರ್ಮಿಕ ಆಚರಣೆ, ಅದರಲ್ಲೇನು ಅಡ್ಯಂತರ ಇದು ಆಗಬಾರ್ದು. ಇದರಲ್ಲಿ